नमस्ते वीक्षकरे, नानु अपर्णा भट्ट, नन्न यूट्यूब चैनल अभिज्ञा लॉ सीरीज़ गे निम्गेल्लरिगू स्वागत। मेन्स एग्जाम्स गे आंसर हेगे बरेयोदु अंत प्रतियोब्बरिगू आ ओंदु गोंदल इरुत्ते। सो अदु डिस्क्रिप्टिव क्वेश्चन्स आद्रे बेरे रीतियल्लि आंसर माडबेकु, ಅಥವಾ ಪ್ರಾಬ್ಲಮ್ ಬೇಸ್ಡ್ ಅಥವಾ ಅನಾಲಿಟಿಕಲ್ ಬೇಸ್ಡ್ ಕ್ವೆಶನ್ಸ್ ಆದರೆ ಬೇರೆ ರೀತಿಯಲ್ಲಿ ಆನ್ಸರ್ ಮಾಡಬೇಕು. ಸೊ ಹೀಗಿರುವಾಗ ಜನರಲ್ ಆಗಿ ಈಗ ಎ ಪಿ ಪಿ ಎಕ್ಸಾಮ್ ಇರಲಿ ಅಥವಾ ಎ ಜಿ ಪಿ ಅಥವಾ ಜುಡಿಷರಿ ಎಕ್ಸಾಮ್ಸ್ಗೆ ಇರಲಿ, ನಾವು ಅಥವಾ ಯಾವುದೇ ಲಾಗೆ ಸಂಬಂಧಪಟ್ಟ ಎಕ್ಸಾಮ್ಸ್ಗೆ ಡಿಸ್ಕ್ರಿಪ್ಟಿವ್ ಕ್ವೆಶನ್ಸ್ ಅಥವಾ ಪ್ರಾಬ್ಲಮ್ ಬೇಸ್ಡ್ ಕ್ವೆಶನ್ಸ್ ಕೇಳಿದರೆ ಒಂದು ಫಾರ್ಮೆಟ್ ಇದೆ ಈ ರೀತಿಯಲ್ಲಿ ಆನ್ಸರ್ ಮಾಡಬೇಕು ಅಂತ. ಅಂದರೆ ಜನರಲ್ ಆಗಿ ಒಂದು ಫ್ಯಾಕ್ಟ್ಸ್ ಕೊಟ್ಟಿರ್ತಾರೆ ಈಗ ಪ್ರಾಬ್ಲಮ್ ಬೇಸ್ಡ್ ಕ್ವೆಶನಲ್ಲಿ. ಸೊ ಪ್ರಾಬ್ಲಮ್ ಬೇಸ್ಡ್ ಕ್ವೆಶನಲ್ಲಿ ಫ್ಯಾಕ್ಟ್ ಕೊಟ್ಟಿರುವಾಗ ಆ ಫ್ಯಾಕ್ಟನ್ನು ಹೇಗೆ ಅನಲೈಸ್ ಮಾಡಿ ಇರುವಂತಹ ಪ್ರಿನ್ಸಿಪಲ್ ಅಥವಾ ಲಾಗೆ ಹೇಗೆ ಅಪ್ಲೈ ಮಾಡಿ ಲಾಸ್ಟಿಗೆ ನಮ್ಮ ಕನ್ಕ್ಲೂಷನನ್ನು ಹೇಗೆ ಕೊಡೋದು, ನೀಟಾಗಿ ಪಾಯಿಂಟ್ ಬೈ ಪಾಯಿಂಟ್ ಹೇಗೆ ಅದನ್ನು ಕ್ಲಾಸಿಫಿಕೇಷನ್ ಮಾಡಿಕೊಂಡು ಹೇಗೆ ಆನ್ಸರ್ ಮಾಡುವಂಥದ್ದು, ಆ ವಿಷಯದ ಬಗ್ಗೆ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಓಕೆ, ಸೊ ಈ ಒಂದು ವಿಡಿಯೋದಲ್ಲಿ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೇನೆ, ಒಂದು ಕಾಂಟ್ರಾಕ್ಟ್ ಆ್ಯಕ್ಟ್ ಮೇಲೆ. ತುಂಬ ಬೇಸಿಕ್ ಒಂದು ಕ್ವೆಶನ್ನು, ಆದರೆ ನೀವು ಅದರಲ್ಲಿ ಏನು ಮುಖ್ಯವಾಗಿ ಗಮನಿಸಬೇಕು ಅಂದರೆ ಹೇಗೆ ಆ ಆನ್ಸರನ್ನು ಯಾವ ರೀತಿಯಲ್ಲಿ ಡಿವೈಡ್ ಮಾಡಿಕೊಂಡು ಬರಿಬೇಕು ಹೇಳುವಂಥದ್ದನ್ನು. ಸೊ ಆನ್ಸರ್ ಅಥವಾ ಕ್ವೆಶನ್ನು ಯಾವುದೇ ಇರಲಿ, ಯಾವುದೇ ಸಬ್ಜೆಕ್ಟ್ ಇರಲಿ, ಸಿವಿಲ್ ಇರಲಿ, ಕ್ರಿಮಿನಲ್ ಇರಲಿ, ಆದರೆ ಜನರಲ್ ಆಗಿ ಈ ಫಾರ್ಮೆಟನ್ನು ನೀವು ಫಾಲೋ ಮಾಡಿದರೆ ಒಂದು ಕರೆಕ್ಟಾಗಿ ಒಂದು ಆರ್ಗನೈಸ್ಡ್ ಆಗಿ ನಿಮ್ಮ ಆನ್ಸರ್ ಪೇಪರ್ ಇರುತ್ತೆ. ಓಕೆ, ಸೊ ಅದ್ರ ಬಗ್ಗೆ ನಮ್ಮ ಮೈಂಡ್ ಅಥವಾ ಒಂದು ಆನ್ಸರ್ ಪೇಪರ್ ಕ್ಲಾರಿಟಿಯಾಗಿ ನಮ್ಮ ಯಾರು ಪೇಪರ್ ಕರೆಕ್ಷನ್ ಮಾಡ್ತಾರೆ ಅವರಿಗೆ ಹಾಂ ಇವರೊಂದು ಆರ್ಗನೈಸ್ಡ್ ಮೈಂಡ್ ಅಥವಾ ಸಾರ್ಟೆಡ್ ಮೈಂಡ್ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಫಾರ್ಮೆಟನ್ನು ಫಾಲೋ ಮಾಡ್ಬೋದು ನೀವು. ಹಾಗಿದ್ರೆ ನೋಡೋಣ, ಒಂದು ಎಕ್ಸಾಂಪಲ್ ತೊಗೊಂಡು ನೋಡ್ತಾ ಹೋಗೋಣ. ಒಂದು ಕ್ವೆಶನ್ ನೋಡಿ ಇಲ್ಲಿ, ಓವರ್ ಅ ಕಪ್ ಆಫ್ ಕಾಫಿ ಆಟ್ ಅ ರೆಸ್ಟೋರೆಂಟ್ ಎ ಇನ್ವೈಟ್ಸ್ ಬಿ ಟು ಡಿನ್ನರ್ ಆಟ್ ಹಿಸ್ ಹೌಸ್ ಆನ್ ಅ ಸಂಡೇ. ಅಂದರೆ ಒಂದು ಭಾನುವಾರ ದಿನ ಎ ಹೇಳುವಂತಹ ವ್ಯಕ್ತಿ ಬಿಯನ್ನು ಒಂದು ಕಾಫಿ ಕುಡಿಯೋಣ ಬಾ ಅಂತ ಹೇಳಿ ಒಂದು ಡಿನ್ನರ್ಗೆ ಕರೆದಿರ್ತಾನೆ. ಬಿ ಹೈರ್ಸ್ ಎ ಟ್ಯಾಕ್ಸಿ ಆ್ಯಂಡ್ ರೀಚಸ್ ಎಸ್ ಹೌಸ್ ಆ್ಯಟ್ ದಿ ಅಪಾಯಿಂಟೆಡ್ ಟೈಮ್. ಬಿ ಹೇಳುವಂಥವನು ಆ ಮತನ ನಂಬಿಕೊಂಡು ಎ ತನ್ನನ್ನು ಕರೆದಿದ್ದಾನೆ ಅಂತ ಅದಕ್ಕೋಸ್ಕರ ಟ್ಯಾಕ್ಸಿ ಮಾಡಿ ಅದೇ ಟೈಮ್ಗೆ ಎ ಮನೆಗೆ ಹೋಗ್ತಾನೆ. ಆಮೇಲೆ ಇಬ್ಬರು ಒಟ್ಟಿಗೆ ಡಿನ್ನರ್ಗೆ ಹೋಗೋಣ ಅಂತ. ಬಟ್ ಎ ಫೇಲ್ಸ್ ಟು ಪರ್ಫಾರ್ಮ್ ಹಿಸ್ ಪ್ರಾಮಿಸ್. ಈ ಪ್ರಾಮಿಸನ್ನು ಎ ಫುಲ್ಫಿಲ್ ಮಾಡಲಿಕ್ಕಾಗಲಿಲ್ಲ, ಅಂದರೆ ಆ ರೆಸ್ಟೋರೆಂಟ್ಗೆ ಅಥವಾ ಡಿನ್ನರ್ಗೆ ಕರ್ಕೊಂಡು ಹೋಗ್ಲಿಕ್ಕಾಗಲಿಲ್ಲ. ಈ ಒಂದು ಕಾರಣಕ್ಕೆ ಬಿ ಸೂಸ್ ಫಾರ್ ಡ್ಯಾಮೇಜಸ್ ಫಾರ್ ಬ್ರೀಚ್ ಆಫ್ ಕಾಂಟ್ರ್ಯಾಕ್ಟ್. ನಮ್ಮ ಮಧ್ಯೆ ಕಾಂಟ್ರ್ಯಾಕ್ಟ್ ಇತ್ತು, ಆ ಕಾಂಟ್ರ್ಯಾಕ್ಟ್ ಬ್ರೀಚ್ ಆಗಿದೆ, ಅದಕ್ಕೋಸ್ಕರ ನನಗೆ ಡ್ಯಾಮೇಜಸ್ ಕೊಡಬೇಕು, ಎ ಕೊಡಬೇಕು ಹೇಳಿ ಬಿ ಎ ವಿರುದ್ಧ ಕೇಸ್ ಹಾಕ್ತಾನೆ. ಸೊ ವುಡ್ ಬಿ ಸಕ್ಸೀಡ್, ಬಿ ಇದರಲ್ಲಿ ಸಕ್ಸಸ್ಫುಲ್ ಆಗ್ತಾನಾ, ಬಿಗೆ ಡ್ಯಾಮೇಜಸ್ ಸಿಗಬಹುದಾ, ಗಿವ್ ರೀಸನ್ಸ್, ಅದಕ್ಕೆ ರೀಸನ್ ಕೊಡಿ ಅಂತ ಹೇಳುವಂಥ ಕ್ವೆಶನ್ ಇದು. ಇದಕ್ಕೆ ಹೇಗೆ ಆನ್ಸರ್ ಮಾಡಬೇಕು ಅಂದರೆ ಫಸ್ಟ್ ಸ್ಟೆಪ್ ಯಾವುದು ನಾವು ಆನ್ಸರ್ ರೈಟಿಂಗಲ್ಲಿ, ಆ ಒಂದು ಫ್ಯಾಕ್ಟ್ಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ಬ್ರೀಫ್ ಸಮ್ಮರಿ ಆಫ್ ಫ್ಯಾಕ್ಟ್ಸ್ ಆಗಿ ಬರಿಬೇಕು. ಓಕೆ, ಈಗ ನಾಲ್ಕು ಲೈನ್ ಇದೆ, ಅದೇ ಅಷ್ಟೇ ನಾಲ್ಕು ಲೈನೇ ಬರೀರಿ, ಆದರೆ ನಿಮ್ಮದೇ ಒಂದು ಸ್ವಂತ ವಾಕ್ಯಗಳಲ್ಲಿ ಬರೀರಿ. ಕೆಲವೊಂದು ಫ್ಯಾಕ್ಟ್ಗಳನ್ನು ರೆಡ್ಯೂಸ್ ಮಾಡಲಿಕ್ಕಾಗತ್ತೆ, ಕೆಲವೊಂದ್ಸಲ ಲೆಂದಿ ಫ್ಯಾಕ್ಟ್ಸ್ ಕೊಡ್ತಾರೆ, ಎಂಟೈರ್ ಒಂದು ಅರ್ಧ ಪೇಜ್ ಆಗುವಷ್ಟು ಫ್ಯಾಕ್ಟ್ಸ್ ಕೊಟ್ಟಿರ್ತಾರೆ, ಆವಾಗ ನೀವು ಆ ಇಯರ್ ಅದೆಲ್ಲ ಬರಿಬೇಕಂತಲ್ಲ, ಕೆಲವೊಂದ್ಸಲ ಇಯರ್ ಕೊಟ್ಟಾಗ ಜಸ್ಟ್ ಅದರದ್ದು ಜಿಸ್ಟ್ ಏನು ಅಂತ ಬರೆದ್ರೆ ಆಗುತ್ತೆ. ಸೊ ಇನ್ನೂ ಕಷ್ಟದ ಪ್ರಾಬ್ಲಮ್ಗಳನ್ನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೇನೆ ಹೇಗೆ ಮಾಡೋದು ಅಂತ. ಆದರೆ ಈಗ ಫಸ್ಟ್ ಸ್ಟೆಪ್ ಆಗಿ ಒಂದು ಮೊದಲೇ ಹಂತದಲ್ಲಿ ಹೇಗೆ ಒನ್ ಬೈ ಒನ್ ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ಹೇಗೆ ತಿಳ್ಕೊಳ್ಬೇಕು, ಹೇಗೆ ಸ್ಟಾರ್ಟ್ ಮಾಡಬೇಕು ಹೇಳೋದನ್ನು ತಿಳಿಸ್ಕೊಡ್ತಿದ್ದೇನೆ. ಓಕೆ, ಸೊ ಫಸ್ಟ್ ಬ್ರೀಫ್ ಸಮ್ಮರಿ ಆಫ್ ಫ್ಯಾಕ್ಟ್ಸನ್ನು ಬರ್ಕೊಳ್ಳಿ, ನೆಕ್ಸ್ಟ್ ಸ್ಲೈಡಲ್ಲಿ ತೋರಿಸ್ತೇನೆ ಆನ್ಸರ್ ಹೇಗಿರಬೇಕಂತ. ಈಗ ಫಸ್ಟ್ ಸ್ಟೆಪ್, ನೆಕ್ಸ್ಟ್ ಸ್ಟೇಟ್ ದಿ ಪ್ರಿನ್ಸಿಪಲ್ ಆರ್ ಕೇಸ್ ಲಾ ಗವರ್ನಿಂಗ್ ಫ್ಯಾಕ್ಟ್ಸ್. ಸೊ ಈ ಒಂದು ಕ್ವೆಶನ್ನು ಅಥವಾ ಈ ಒಂದು ಪ್ರಾಬ್ಲಮ್ ಯಾವ ಆ್ಯಕ್ಟಿಗೆ ಸಂಬಂಧಪಟ್ಟದ್ದು, ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ ಯಾವುದೋ ಒಂದು ಪ್ರಾವಿಷನ್ ಇದೆ ಅಥವಾ ಯಾವುದೋ ಒಂದು ಕಾನ್ಸೆಪ್ಟ್ ಇದೆ, ಅದಕ್ಕೆ ಸಂಬಂಧಪಟ್ಟ ಒಂದು ಕೇಸ್ ಲಾ ಇದೆ. ಸೊ ಆ ಕೇಸ್ ಲಾ ಅಷ್ಟೇ ಬರೀರಿ ಅಥವಾ ಆ ಕಾನ್ಸೆಪ್ಟ್ ಅಷ್ಟೇ ಬರೀರಿ, ಆ ಫ್ಯಾಕ್ಟ್ ಮತ್ತು ಕೇಸ್ ಲಾನ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ, ಈ ಒಂದು ಏರಿಯಾಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಲಾ ಇದೆ ಅಂತ ಹೇಳುವಂತಹ ಬರೆಯುವಂತಹ ಸೆಕೆಂಡ್ ಸ್ಟೆಪ್ ಇದು. ನೆಕ್ಸ್ಟ್ ಅಪ್ಲೈ ದಿ ಪ್ರಿನ್ಸಿಪಲ್ ಟು ದಿ ಗಿವನ್ ಫ್ಯಾಕ್ಟ್ಸ್. ಆ ಫ್ಯಾಕ್ಟ್ಗಳೆಲ್ಲ ಏನಿವೆ ಆ ಒಂದು ಫ್ಯಾಕ್ಟ್ಗಳಿಗೆ ನಮ್ಮ ಲಾನ ಅಪ್ಲೈ ಮಾಡಿ, ಲಾ ಪ್ರಿನ್ಸಿಪಲ್ ಏನಿರುತ್ತೆ. ಸೊ ಫ್ಯಾಕ್ಟ್ ಹೀಗಿರುವಾಗ, ಲಾ ಹೀಗಿರುವಾಗ ಅವೆರಡನ್ನು ಏನಾಗುತ್ತೆ ತುಲನೆ ಮಾಡಿ
ಹೀಗಾಗ್ಬೋದಾ ಹಾಗಾಗ್ಬೋದಾ ಅಂತ ಒಂದು ಅನಲೈಸ್ ಮಾಡಬೇಕು. ಸೊ ಈ ಒಂದು ಥರ್ಡ್ ಸ್ಟೆಪ್ಪು ತುಂಬ ಮುಖ್ಯವಾದಂಥದ್ದು, ಹಾಗೆ ಸೆಕೆಂಡ್ ಸ್ಟೆಪ್ ಕೂಡ ನಿಮ್ಗೆ ಅದಕ್ಕೆ ಕೂಡ ತುಂಬ ಮಾರ್ಕ್ಸ್ ಸಿಗುತ್ತೆ ಸೆಕೆಂಡ್ ಮತ್ತು ಥರ್ಡ್ ಸ್ಟೆಪ್ಪು. ಇನ್ನು ಲಾಸ್ಟ್ ಫೈನಲ್ ಕನ್ಕ್ಲೂಷನ್, ಬಿ ಸಕ್ಸಸ್ ಆಗ್ತಾನಾ ಸಕ್ಸಸ್ಫುಲ್ ಆಗ್ತಾನಾ ಅಥವಾ ಸಕ್ಸಸ್ಫುಲ್ ಆಗೋದಿಲ್ವಾ, ಅದೊಂದು ಏನೊಂದು ಅಲ್ಟಿಮೇಟ್ ಕನ್ಕ್ಲೂಷನ್ ಅಂತ ಇರುತ್ತಲ್ಲ, ಸೊ ಅದನ್ನು ಬರೀಬೇಕು. ಈ ಒಂದು ನಾಲ್ಕು ಸ್ಟೆಪ್ಪನ್ನು ನೀವು ಯಾವಾಗೂ ನೆನಪಿಟ್ಕೊಳ್ಬೇಕು. ಯಾವುದೇ ರೀತಿ ಎಕ್ಸಾಮ್ ಇರಲಿ, ಲಾಗೆ ಸಂಬಂಧಪಟ್ಟ ಎಕ್ಸಾಮಲ್ಲಿ ಈ ಥರ ಪ್ರಿನ್ಸಿಪಲ್ ಅಥವಾ ಪ್ರಾಬ್ಲಮ್ ಬೇಸ್ಡ್ ಕ್ವಶನ್ಸ್ ಕೇಳಿದಾಗ ಈ ರೀತಿಯಾಗಿ ಆನ್ಸರ್ ಮಾಡಬೇಕು. ಇದು ನಾನು ಫಾಲೋ ಮಾಡುವಂತಹ ಒಂದು ಆನ್ಸರ್ ರೈಟಿಂಗ್ ಮೆಥಡ್. ಇದನ್ನು ಕೆಲವರು ಬ್ರೀಫ್ ಆಗಿ ತ್ರೀ ಸ್ಟೆಪ್ ಕೂಡ ಮಾಡ್ತಾರೆ. ಸಮ್ಮರಿ ಆಫ್ ಫ್ಯಾಕ್ಟ್ಸನ್ನು ಸ್ಕಿಪ್ ಮಾಡ್ತಾರೆ ಅಥವಾ ಕೆಲವೊಂದು ಸಲ ಸೆಕೆಂಡ್ ಮತ್ತು ಥರ್ಡ್ ಸ್ಟೇಜನ್ನು ಮಿಕ್ಸ್ ಮಾಡ್ತಾರೆ. ಓಕೆ, ಸೊ ಕನ್ವೀನಿಯಂಟ್ಲಿ 1, 2, 3, 4 ಈ ನಾಲ್ಕು ಸ್ಟೆಪ್ಸ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಇನ್ನು ಇದ್ರದ್ದು ಆನ್ಸರ್ ಹೇಗೆ, ನಿಮ್ಮ ಆನ್ಸರ್ ಈ ರೀತಿಯಾಗಿ ಬರಬೇಕು. ಈಗ ಕ್ವಶನ್ ಗೊತ್ತಾಯಿತು ನಿಮಗೆ, ಆ ಸ್ಟೆಪ್ ಪ್ರೊಸೀಜರ್ ಹೇಗೆ ಅಂತ ಗೊತ್ತಾಯಿತು. ಸೊ ಒಂದು ಮಾಡೆಲ್ ಆನ್ಸರ್ ಹೇಗಿರಬೇಕು ಅದು ಇಲ್ಲಿ ತಿಳಿಸ್ಕೊಡ್ತೇನೆ ನೋಡಿ. ಸೊ ಫಸ್ಟ್ ಏನು, ಹೀಗಂತಲೇ ಬರೀರಿ, ಫ್ಯಾಕ್ಟ್ಸ್ ಅಂತ ಬರೀರಿ ಪ್ರತಿಯೊಂದು ಆನ್ಸರ್ಗೂ. ಸೊ ಬ್ರೀಫ್ ಫ್ಯಾಕ್ಟ್ಸ್ ಅಂತ ಬರೀರಿ. ಸೊ ಏನಂತ ಬರಿಬೋದು, ಇದನ್ನೇ ನಮ್ಮ ವರ್ಡ್ಸಲ್ಲಿ ಬರೆಯೋದಾದರೆ, ಇನ್ ದಿ ಪ್ರೆಸೆಂಟ್ ಕೇಸ್ ಬೀಯಿಂಗ್ ಇನ್ವೈಟೆಡ್ ಬೈ ಎ ಫಾರ್ ಅ ಕಪ್ ಆಫ್ ಕಾಫಿ ಅಟ್ ರೆಸ್ಟೋರೆಂಟ್, ಬಿ ರೀಚಸ್ ಆಟ್ ಅಪಾಯಿಂಟೆಡ್ ಟೈಮ್, ಬಟ್ ಆ್ಯಸ್ ಎ ಫೇಲ್ ಟು ಪರ್ಫಾರ್ಮ್ ಇಸ್ ಪ್ರಾಮಿಸ್, ಬಿ ಹ್ಯಾಸ್ ಸ್ಯೂಡ್ ಎ ಫಾರ್ ಡ್ಯಾಮೇಜಸ್. ಇದು ಒಂದು ಫ್ಯಾಕ್ಟ್, ಈ ನಮ್ಮ ಅಭಿಪ್ರಾಯದಲ್ಲಿ ಈ ಥರ ಫ್ಯಾಕ್ಟ್ಗಳಿವೆ ಅಂತ ನೀವು ಬರೀಬೇಕು. ಇನ್ನು ನೆಕ್ಸ್ಟ್ ಪ್ರಿನ್ಸಿಪಲ್ ಏನು, ಈ ಇದು ಯಾವ ಪ್ರಿನ್ಸಿಪಲ್ ಮೇಲೆ ನಿರ್ಧಾರ ಆಗುತ್ತೆ ಅಂದರೆ, ಇಂಟೆನ್ಷನ್ ಟು ಕ್ರಿಯೇಟ್ ಲೀಗಲ್ ರಿಲೇಷನ್ಸ್, ಎರಡು ಪಾರ್ಟಿಗಳ ಮಧ್ಯೆ ಲೀಗಲ್ ರಿಲೇಷನ್ ಕ್ರಿಯೇಟ್ ಮಾಡಬೇಕು ಹೇಳುವಂತಹ ಒಂದು ಇಂಟೆನ್ಷನ್ ಇದ್ದರೆ ಮಾತ್ರ, ಆವಾಗ ಮಾತ್ರ ಕಾಂಟ್ರಾಕ್ಟ್ ಆಗುತ್ತೆ, ಕಾಂಟ್ರಾಕ್ಟಿಂದ ಬ್ರೀಚ್ ಆಗುತ್ತೆ, ಬ್ರೀಚ್ ಇದ್ದರೆ ಡ್ಯಾಮೇಜಸ್ ಕೇಳ್ಬೋದು, ಹಾಗೆ ಒಂದಕ್ಕೊಂದು ಬೆಳೀತಾ ಹೋಗುತ್ತೆ. ಇದರಲ್ಲಿ ನಾವು ಫಸ್ಟು ಏನು ಬಿಗೆ ಕರೆದಿದ್ದಾನೆ ಅದರಲ್ಲಿ ಇಂಟೆನ್ಷನ್ ಟು ಕ್ರಿಯೇಟ್ ಲೀಗಲ್ ರಿಲೇಷನ್ಶಿಪ್ ಇತ್ತಾ ಅಂತ. ಸೊ ಇದರಲ್ಲಿ ನಾವು ಕಂಟಿನ್ಯೂ ಮಾಡೋದಂದರೆ, ಇಟ್ ಈಸ್ ವೆಲ್ ಸೆಟಲ್ಡ್ ದ್ಯಾಟ್ ಒನ್ ಆಫ್ ದಿ ಎಸೆನ್ಷಿಯಲ್ ಎಲಿಮೆಂಟ್ಸ್ ಆಫ್ ಅ ಕಾಂಟ್ರಾಕ್ಟ್ ಈಸ್ ದ್ಯಾಟ್ ಪಾರ್ಟೀಸ್ ಮಸ್ಟ್ ಇಂಟೆಂಟ್ ಟು ಕ್ರಿಯೇಟ್ ಲೀಗಲ್ ರಿಲೇಷನ್ಸ್. ಕಾಂಟ್ರಾಕ್ಟ್ ಬಹು ಮುಖ್ಯವಾದ ಒಂದು ಎಲಿಮೆಂಟ್ ಯಾವುದು, ಲೀಗಲ್ ರಿಯೇಷನ್ ಮಾಡ್ಕೊಳ್ಬೇಕು ಅಂತ ಇಂಟೆನ್ಷನ್ ಇರುತ್ತೆ. ಆದರೆ ಲಾದಲ್ಲೇ ಹೇಳಿದ್ದಾರೆ, ತುಂಬ ಕೇಸ್ ಲಾಗಳಿವೆ, ಏನು ಹೇಳ್ತಾರೆ, ಈ ಡಿನ್ನರ್ಗೆ ಕರೆಯೋದು ಅಥವಾ ಬರ್ತ್ಡೇ ಪಾರ್ಟಿ ಕರೆಯೋದು, ಕಾಫಿ ಕರೆಯೋದು, ಕರೆದು ಬರದೇ ಇರುವಂಥದ್ದು, ಅದೆಲ್ಲ ಏನು ಲೀಗಲ್ ರಿಲೇಷನ್ ಅಥವಾ ಲೀಗಲ್ ಕಾನ್ಸಿಕ್ವೆನ್ಸ್ ಮಾಡ್ಕೊಳ್ಬೇಕು ಹೇಳುವಂಥದ್ದಕ್ಕೆ ಮಾಡುವಂಥದ್ದಲ್ಲ. ದೇ ಆರ್ ಪ್ಯೂರ್ಲಿ ಸೋಷಿಯಲ್ ರಿಲೇಷನ್ ಮತ್ತು ಡೊಮೆಸ್ಟಿಕ್ ರಿಲೇಷನ್ಸ್. ಸೊ ಅದು ವೈಲೇಟ್ ಆಯಿತು, ಅದರಿಂದ ಕಾಂಟ್ರಾಕ್ಟ್ ಬ್ರೀಚ್ ಆಯಿತು ಅಂತ ಕೇಳಲಿಕ್ಕಾಗೋದಿಲ್ಲ. ಸೊ ಆ್ಯಸ್ ಪರ್ ಬಾಲ್ಫರ್ ವರ್ಸಸ್ ಬಾಲ್ಫರ್, ಇದೊಂದು ಫೇಮಸ್ ಕೇಸ್. ಹಾಗೆ ರೋಸ್ ಆ್ಯಂಡ್ ಫ್ರಾಂಕ್ ಕಂಪನಿ ವರ್ಸಸ್ ಕ್ರಾಂಪ್ಟನ್ ಆ್ಯಂಡ್ ಬ್ರದರ್ಸ್ ಲಿಮಿಟೆಡ್, ಇವೆರಡೂ ಲೀಗಲ್ ರಿಲೇಷನ್ಗೆ ಸಂಬಂಧಪಟ್ಟ ಕೇಸ್ಗಳು. ಸೊ ಆ ಕೇಸ್ಗಳಲ್ಲಿ ಹೀಗೆ ಹೇಳಿದ್ದಾರೆ ಅಂತ ಹೇಳಿ ನೀವು ಬರಿಬೋದು. ಸೊ ಇಂಟೆನ್ಷನ್ ಟು ಕ್ರಿಯೇಟ್ ಸೋಷಿಯಲ್ ರಿಲೇಷನ್ ಡಸ್ ನಾಟ್ ಅಮೌಂಟ್ ಟು ಇಂಟೆಂಟ್ ಟು ಕ್ರಿಯೇಟ್ ಲೀಗಲ್ ರಿಲೇಷನ್. ಸೊ ನಾರ್ಮಲ್ ನಮ್ಮ ಡೊಮೆಸ್ಟಿಕ್ ನಮ್ಮ ಒಂದು ವ್ಯಕ್ತಿಗತ ಒಂದು ಪರ್ಸ್ನಲ್ ಆಗಿ ನಾವು ಏನು ಜನರನ್ನು ಕರೀತೇವೆ, ಡಿನ್ನರ್ ಅಥವಾ ಲಂಚ್ಗೆ ಕರೀತೇವೆ ಅಥವಾ ಬೇರೆ ಯಾವುದಾದ್ರು ಪಾರ್ಟಿಗೆ ಕರಿತೇವೆ, ಸೊ ಆವಾಗ ಕರೆದು ಅದು ಮಾಡಲಿಲ್ಲ ನಮಗೆ ಕರೀಲಿಲ್ಲ ಅಂತ ಹಾಗೆಲ್ಲ ನಾವು ಅದು ಕಾಂಟ್ರಾಕ್ಟ್ ಆಗುತ್ತೆ ಅಗ್ರಿಮೆಂಟ್ ಆಗುತ್ತೆ ಅಂತ ಎಲ್ಲ ಕೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಬೇಸಿಕ್ ಒಂದು ಯಾವುದು ಒಂದು ಎಸೆನ್ಷಿಯಲ್ ಎಲಿಮೆಂಟ್ ಅಂತ ಇರುತ್ತೆ ಇಂಟೆನ್ಷನ್ ಟು ಕ್ರಿಯೇಟ್ ಲೀಗಲ್ ರಿಲೇಷನ್, ಅದು ಆ ಒಂದು ಆ ಥರ ಅಗ್ರಿಮೆಂಟ್ ಅಥವಾ ಆ ಥರ ಒಂದು ಇನ್ವಿಟೇಷನ್ಗಳಲ್ಲಿ ಇರೋದಿಲ್ಲ. ಓಕೆ, ಸೊ ಇದು ಪ್ರಿನ್ಸಿಪಲ್ ಅಷ್ಟೇ ಬರಬೇಕು, ನೀವು ಎ ಬಿ ಹಾಗೆ ಮಾಡ್ದ ಹೀಗೆ ಮಾಡ್ದ ಅಂತೆಲ್ಲ ಬರಲಿಕ್ಕಿಲ್ಲ ಈ ಒಂದು ಸೆಕೆಂಡ್ ಸ್ಟೇಜಲ್ಲಿ. ನೆಕ್ಸ್ಟ್ ಈಗ ಮಿಕ್ಸ್ ಮಾಡಬೇಕು ಅಪ್ಲಿಕೇಶನ್ ಆಫ್ ಲಾ ಟು ಫ್ಯಾಕ್ಟ್ಸ್. ಫ್ಯಾಕ್ಟ್ ಹೇಳಿದ್ದೇವೆ, ಪ್ರಿನ್ಸಿಪಲು ಹೇಳಿದ್ದೇವೆ. ಸೊ ಇನ್ ದ ಪ್ರೆಸೆಂಟ್ ಕೇಸ್ ಆರ್ ಇನ್ ದಿ ಪ್ರೆಸೆಂಟ್ ಪ್ರಾಬ್ಲಮ್, ಎ ಹ್ಯಾಡ್ ನೋ ಇಂಟೆನ್ಷನ್ ಟು ಕ್ರಿಯೇಟ್ ಲೀಗಲ್ ರಿಲೇಷನ್ ಆ್ಯಂಡ್ ದಸ್ ದೇರ್ ಡಸ್ ನಾಟ್ ಅರೈಸ್ ಎನಿ ಕಾಂಟ್ರಾಕ್ಟ್ ಆ್ಯಂಡ್ ಹೆನ್ಸ್ ನೋ ಬ್ರೀಚ್, ಸೊ ಬಿ ಡಸ್ ನಾಟ್ ಹ್ಯಾವ್ ಎನಿ ಕಾಸ್ ಆಫ್ ಆ್ಯಕ್ಷನ್ ಟು ಸೂ ಎ ಫಾರ್ ಡ್ಯಾಮೇಜಸ್. ಸೊ ಇಂಟೆನ್ಷನ್ ಟು ಕ್ರಿಯೇಟ್ ಲೀಗಲ್ ರಿಲೇಷನ್ ಇಲ್ಲ ಅಂದರೆ ಅದು ಕಾಂಟ್ರಾಕ್ಟ್ ಆಗಲ್ಲ, ಕಾಂಟ್ರಾಕ್ಟೇ ಇಲ್ಲ ಅಂದರೆ ಅದು ಬ್ರೀಚ್ ಆಗಲ್ಲ, ಸೊ ಬ್ರೀಚ್ ಇಲ್ಲ ಅಂದರೆ ಡ್ಯಾಮೇಜಸ್ ಕೇಳಲಿಕ್ಕೆ ಆಗೋದಿಲ್ಲ. ಹಾಂ, ಇದು ಅಪ್ಲಿಕೇಶನ್ ಆಫ್ ಲಾ ಟು ಫ್ಯಾಕ್ಟ್ಸ್. ಇದರಲ್ಲೇ ಕನ್ಕ್ಲೂಷನ್ ಬರುತ್ತೆ, ಆದರೂ ಒಂದು ಸಪ್ರೇಟಾಗಿ ಅದನ್ನು ಹೈಲೈಟ್ ಮಾಡಲಿಕ್ಕೆ ಕೂಡಲೇ ನಮ್ಮ ಎಕ್ಸಾಮಿನರ್ಗೆ ಗೊತ್ತಾಗಲಿಕ್ಕೆ ಈ ಥರ ಬರಿಬೋದು ಕನ್ಕ್ಲೂಷನ್, ವಿ ವಿಲ್ ನಾಟ್ ಸಕ್ಸೀಡ್ ಇನ್ ದಿ ಸೂಟ್ ಫಾರ್ ಡ್ಯಾಮೇಜಸ್ ಫಾರ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್. ಓಕೆ, ಸೊ ಈ ಒಂದು ನಾಲ್ಕು ಮುಖ್ಯವಾದ ಒಂದು ಸ್ಟೆಪ್ಪನ್ನು ನೆನ್ಪಿಟ್ಕೊಳ್ಳಿ. ಆದಷ್ಟು ಈ ನಾಲ್ಕು ಡಿವೈಡ್ ಮಾಡಿ ಬರೀಲಿಕ್ಕೆ ಹೋಗಿ. ಕೆಲವೊಂದು ಸಿಂಪಲ್ ಇರುತ್ತೆ ಎಕ್ಸಾಂಪಲ್ಲು, ಸೊ ನಾನು ಸಿಂಪಲ್ ಎಕ್ಸಾಂಪಲ್ ತೊಗೊಂಡು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೇನೆ. ಇನ್ನು ಕಾಂಪ್ಲಿಕೇಟೆಡ್ ಎಕ್ಸಾಂಪಲ್ ಪ್ರಾಬ್ಲಮ್ ಕೊಟ್ಟಿರುವಾಗ ಅವಶ್ಯಕವಾಗಿ ನೀವು ನಾಲ್ಕು ಪಾಯಿಂಟ್ಸ್ ಮಾಡಲೇಬೇಕಾಗತ್ತೆ, ಆವಾಗ ಓದೋರಿಗೂ ಅರ್ಥ ಆಗತ್ತೆ, ನಿಮಗೆ ಬರೀವಾಗಲೂ ಹಾಂ ಇದೊಂದು ಈ ಸ್ಟೆಪ್ ನಂತರ ಈ ಸ್ಟೆಪ್ ಅಂತ ಕ್ಲಾರಿಟಿ ಇರುತ್ತೆ. ಓಕೆ, ಸೊ ಹೀಗೆ ಈ ಥರ
ಬಹಳಷ್ಟು ಲೆಕ್ಚರ್ಸ್ ಕೇಳಬೇಕು ಅಂತ ಇದ್ದರೆ ಅನ್ಅಕಾಡೆಮಿಯಲ್ಲಿ ಫ್ರೀಯಾಗಿ ನನ್ನ ಲೈವ್ ಕ್ಲಾಸಸ್ ಇದೆ, ಹಾಗೆ ಪ್ಲಸ್ ಕೋರ್ಸ್ಗಳು ಕೂಡ ಇವೆ. ಸೊ ಅವೆಲ್ಲವುಗಳನ್ನು ಕೂಡ ಲಿಂಕನ್ನು ಈ ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದಾನೆ. ಅದರಿಂದ ಲಿಂಕಲ್ಲಿ ಜಾಯಿನ್ ಆಗಿ, ಮಾಕ್ ಟೆಸ್ಟ್ಗಳಿವೆ, ಮಾಕ್ ಟೆಸ್ಟ್ಗಳ ಜೊತೆ ನಂದು ಪ್ಲಸ್ ಕೋರ್ಸ್ಗಳಿವೆ. ಸೊ ನೀವು ಫಸ್ಟ್ ಟೈಮ್ ಯೂಸಸ್ ಆಗಿದ್ದರೆ ನಂದು ಕೋಡ್ ಅಪರ್ಣ ಲಾ ಅಂತ ಹಾಕ್ಬೋದು. ಹಾಗೆ ಯಾವುದೇ ಒಂದು ಕೋರ್ಸನ್ನು ಪರ್ಚೇಸ್ ಮಾಡಬೇಕು ಅಂದರೆ ಅದ್ರ ಮೇಲೆ 10% ಡಿಸ್ಕೌಂಟ್ ಸಿಗುತ್ತೆ, ಅದಕ್ಕೆ ಕೂಡ ನೀವು ಅಪರ್ಣ ಲಾ ಅಂತ ಹಾಕ್ಬೋದು. ಓಕೆ, ಸೊ ಅದ್ರ ಜೊತೆಗೆ ಹೊಸ ಹೊಸ ಬ್ಯಾಚಸ್ಗಳು ಸ್ಟಾರ್ಟ್ ಆಗ್ತಾ ಇವೆ, ರ್ಯಾಪಿಡ್ ರಿವಿಷನ್ ಬ್ಯಾಚ್ ಅಂತ. ಸೊ ತುಂಬ ಜನ ಎಜುಕೇಟರ್ಸು, ತುಂಬ ಎಕ್ಸ್ಪೀರಿಯನ್ಸ್ಡ್ ಎಜುಕೇಟರ್ಸು ಈ ಒಂದು ಬ್ಯಾಚಲ್ಲಿದ್ದಾರೆ. ಅವ್ರು ನಿಮಗೆ ಟೀಚ್ ಮಾಡ್ತಾರೆ. ಕೇವಲ ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಒಡಿಶಾ ಅಂತ ಅಲ್ಲ, ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ ಹೇಗೆ ಕಾಮನ್ ಸಬ್ಜೆಕ್ಟ್ಸು ಎಲ್ಲ ಸ್ಟೇಟ್ಗಳು ಇರ್ತವೆ ಅಂತ. ಸೊ ಹಾಗಿರುವಾಗ ನೀವು ಯಾವ ಸಬ್ಜೆಕ್ಟ್ ಜಾಯಿನ್ ಆದರೂ, ಯಾವ ಬ್ಯಾಚ್ ಜಾಯಿನ್ ಆದರೂ ನಿಮಗೆ ಆ ಭಾಷೆ ಅರ್ಥ ಆಗುತ್ತೆ ಅಂದರೆ, ಹಿಂದಿ ಮತ್ತು ಇಂಗ್ಲೀಷಲ್ಲಿ ಮಾಡ್ತಾರೆ, ಸೊ ನಿಮಗೆ ಅರ್ಥ ಆಗ್ತದೆ ಅಂದರೆ ಖಂಡಿತವಾಗಿಯೂ ಜಾಯಿನ್ ಆಗಿ. ಜಾಯಿನ್ ಆಗೋದಾದರೆ ನಂದು ಕೋಡ್ ಅಂತೂ ಇದೆ ನಿಮಗೆ ಅಪರ್ಣ ಲಾ ಅಂತ ಹಾಕ್ಲಿಕ್ಕೆ, ಅದಕ್ಕೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ಸೊ ಇದು ಟೋಟಲ್ ಡ್ಯೂರೇಷನ್ 3 ಮಂತ್ಸ್. ಇದ್ರ ಜೊತೆ ಜುಡಿಷರಿ ಐಕಾನಿಕ್ ಕ್ಯಾಟಗರಿ ಅಂತ ಇದೆ, ಪ್ಯೂರ್ಲಿ ಮೇನ್ಸ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಒಂದು ಕೋರ್ಸ್ ಇದು, ಅಥವಾ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು. ಮೇನ್ಸ್ ಎಕ್ಸಾಮ್ಸ್ ಫೋಕಸ್ಡ್ ಟೆಸ್ಟ್ ಸೀರೀಸ್, ನಿಮಗೆ ನಿಮ್ಮ ರಾಜ್ಯದ ಕ್ವಶನ್ ಪೇಪರ್ಗಳು ತರಹನೇ ನಿಮಗೆ ಕ್ವಶನ್ಸ್ಗಳು ಕೇಳಿ ನಿಮ್ಮ ಹತ್ರ ಆನ್ಸರ್ ಬರೆಸಿ ಅದಕ್ಕೆ ಫೀಡ್ಬ್ಯಾಕ್ ಕೊಡಲಿಕ್ಕಾಗ್ತದೆ. ಅದ್ರ ಜೊತೆ ಸೆಷನ್ಸ್ಗಳನ್ನು ಬುಕ್ ಮಾಡ್ಕೊಳ್ಬೋದು, ನೀವು ನಿಮ್ಮ ಮೆಂಟರ್ಸ್ ಜೊತೆ ಲೈವ್ ಡೌಟ್ ಸಾಲ್ವಿಂಗ್ ಮಾಡ್ಕೊಳ್ಬೋದು, ಅದು ಕನ್ನಡದಲ್ಲಿ ನಿಮ್ಮ ಮಾತೃಭಾಷೆಯಲ್ಲಿ. ಅದ್ರ ಜೊತೆ ಈ ಎಲ್ಲ ಬೆನಿಫಿಟ್ಸ್, ಈ ಬ್ಯಾಚಸ್ ಅಂತ ಹೇಳ್ದಲ್ಲ, ಆ ಬ್ಯಾಚಸ್ಗಳೆಲ್ಲ ಹೇಗೆ ನೋಡ್ಬೋದು ಪ್ಲಸ್ ಸಬ್ಸ್ಕ್ರೈಬರ್ಸ್ ಆಗಿದ್ರೆ. ಸೊ ಪ್ಲಸ್ ಸಬ್ಸ್ಕ್ರೈಬರ್ಸ್ ಬೆನಿಫಿಟ್ಸ್ ಕೂಡ ನಿಮಗೆ ಐಕಾನಿಕ್ ಕ್ಯಾಟಗರಿಯಲ್ಲಿ ಸಿಗುತ್ತೆ. ಸೊ ಬೆಸ್ಟ್ ಪಾಸಿಬಲ್ ಆಪ್ಷನ್ ಯಾವುದು ನಿಮಗೆ ಪರ್ಚೇಸ್ ಮಾಡಲಿಕ್ಕೆ, ಅದು ಐಕಾನಿಕ್ ಸಬ್ಸ್ಕ್ರಿಪ್ಷನ್ನು, 6 ತಿಂಗಳಿಗೆ ಇರುವಂತಹ ಸಬ್ಸ್ಕ್ರಿಪ್ಷನ್ನು. ಸೊ ಟೋಟಲ್ ಒಂದು 30,000 ಬರುತ್ತೆ. ಸೊ ಬರೀ ಪ್ಲಸ್ ಸಬ್ಸ್ಕ್ರಿಪ್ಷನ್ ಆದರೆ 27,500 ಆಗುತ್ತೆ, ಅದಕ್ಕೆ 10% ಡಿಸ್ಕೌಂಟ್ ಆಗಿ ಇನ್ನೂ ಕಮ್ಮಿ ಆಗುತ್ತೆ. ಅದೇ ಐಕಾನಿಕ್ ಆದರೆ ಇನ್ನೂ ಸ್ವಲ್ಪ ಜಾಸ್ತಿ ಇರುತ್ತೆ. ಟೋಟಲ್ ಓವರ್ಆಲ್ 30,000 to 35,000 ಅಲಾಂಗ್ ವಿತ್ ಡಿಸ್ಕೌಂಟು, ಮತ್ತು ಕೆಲವೊಂದು ಆಫರ್ಸ್ ಇರುತ್ತೆ ಕೆಲವೊಂದು ಸಲ ಅನ್ಅಕಾಡೆಮಿ ವತಿಯಿಂದ, ಅದೆಲ್ಲ ಸೇರಿಸಿ ನೀವು ಆ ಟೈಮಲ್ಲಿ ಪರ್ಚೇಸ್ ಮಾಡೋದಾದರೆ ಇನ್ನೂ ಕಮ್ಮಿ ಅಮೌಂಟಿಗೆ ನಿಮಗೆ ಎಂಟೈರ್ 6 ಮಂತ್ಸ್ಗೆ ಎಲ್ಲ ಕೋರ್ಸ್ಗಳು ಅವೈಲಬಿಲಿಟಿ ಸಿಗುತ್ತೆ. ಓಕೆ, ಸೊ ನೆನ್ಪಿಟ್ಕೊಳ್ಳಿ ಈ ಕೋಡ್ ಹಾಕಲಿಕ್ಕೆ, ಇಲ್ಲಾಂದರೆ ನಿಮಗೆ 10% ಡಿಸ್ಕೌಂಟ್ ಸಿಗದೇ ಇರ್ಬೋದು. ಸೊ ಅದ್ರ ಜೊತೆ ಫ್ರೀ ಟೆಸ್ಟ್ ಸೀರೀಸ್ ಕೂಡ ಇವೆ. ಸೊ ಫ್ರೀ ಟೆಸ್ಟ್ ಸೀರೀಸಲ್ಲಿ ಯಾವಾಗಲೂ ನಾನು ಹೇಳ್ತಾ ಇರುವ ಹಾಗೆ, ಮಾಕ್ ಟೆಸ್ಟ್ಗಳನ್ನು ಆದಷ್ಟು ಅಟೆಂಡ್ ಮಾಡಿ, ಸಾಲ್ವ್ ಕ್ವಶನ್ ಪೇಪರ್ಗಳನ್ನ ಓದಿ, ಅಥವಾ ಅನ್ಸಾಲ್ವ್ ಕ್ವಶನ್ ಪೇಪರ್ಸ್ಗಳನ್ನ ತೊಗೊಂಡು ಬೇರೆ ಬೇರೆ ಸ್ಟೇಟ್ಗಳದ್ದು ತೊಗೊಂಡು ಸಾಲ್ವ್ ಮಾಡಿ. ಬೇರೆ ಬೇರೆ ಸ್ಟೇಟ್ಗಳ ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡೋದು ಮತ್ತು ಇದರಲ್ಲಿ ಏನು ವ್ಯತ್ಯಾಸ ಅಂದರೆ, ಬೇರೆ ಸ್ಟೇಟ್ಗಳಲ್ಲಿ ಎಲ್ಲ ಮಿಕ್ಸ್ ಆಗಿರ್ತವೆ, ಎಲ್ಲ ಕ್ವಶನ್ಗಳು ಮಿಕ್ಸ್ ಆಗಿರ್ತವೆ. ನೀವು ಹಾಗೂ ಕೂಡ ಅಟೆಂಡ್ ಮಾಡ್ಬೋದು. ಅದ್ರ ಜೊತೆ ಸಪ್ರೇಟ್ ಕಾನ್ಸೆಪ್ಟ್ ಬೇಸ್ಡ್ ಇರುತ್ತೆ. ಈಗ ಐ ಪಿ ಸಿಗಾದರೆ ಸಪ್ರೇಟ್, ಮಂಡೇ ಕಂಪ್ಲೀಟ್ಲಿ ಐ ಪಿ ಸಿಗೆ ಸಂಬಂಧಪಟ್ಟ ಎಲ್ಲ ಕ್ವಶನ್ಗಳು ಇರ್ತವೆ. ಸೊ ಹಾಗಿರುವಾಗ ನಿಮಗೆ ಹಾಂ, ಇವತ್ತು ನಾನು ಐ ಪಿ ಸಿ ಓದ್ಕೊಳ್ಳೋಣ, ನಾಳೆ ಅಟೆಂಡ್ ಆಗೋಣ, ಆ ಥರ ನೀವು ಪ್ಲ್ಯಾನ್ ಮಾಡಿಕೊಂಡು ಅಟೆಂಡ್ ಆಗ್ಬೋದು. ಲಾಸ್ಟಿಗೆ ನೀವು ಎಲ್ಲದರಲ್ಲೂ ಥರೋ ಆಗ್ತಾ ಬರ್ತಿದ್ದೀರಿ ಅಂತ ನಿಮಗೆ ಕಾನ್ಫಿಡೆನ್ಸ್ ಬಂದ ಮೇಲೆ ನೀವು ಎಲ್ಲ ಸ್ಟೇಟ್ಸ್ಗಳ ಕ್ವಶನ್ ಪೇಪರ್ ತೊಗೊಂಡು ಇಮ್ಮಿಡಿಯೇಟಾಗಿ ಸಾಲ್ವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ನಾನು ಕೂಡ ಕೆಲವೊಂದು ಕ್ವಶನ್ ಪೇಪರ್ಗಳನ್ನು, ಮಾಕ್ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದೇನೆ, ಅದಕ್ಕೆ ಜಾಯಿನ್ ಆಗಿ ಆದಷ್ಟು ಜನ ಜಾಯಿನ್ ಆಗಿದ್ದೀರಿ, ಆದರೂ ಸ್ಟಿಲ್ ಹೊಸೊಬ್ಬರಿಗೆ ಗೊತ್ತಿಲ್ಲದೆ ಇರೋರಿಗೆ ಈ ಒಂದು ವಿಷಯನ ತಿಳಿಸ್ಕೊಡ್ತಾ ಇದ್ದೇನೆ. ಮಾಕ್ ಟೆಸ್ಟ್ಗಳನ್ನು ಅನ್ಅಕಾಡೆಮಿಯಲ್ಲಿ ನಾನು ಕಂಡಕ್ಟ್ ಮಾಡ್ತಿದ್ದೇನೆ ಶನಿವಾರ. ಸೊ ಈಗ ನನ್ನ ಕ್ಲಾಸಸ್ ಚೇಂಜ್ ಆಗುತ್ತೆ ಟೈಮಿಂಗ್ಸು, ಮುಂಚೆ 6:30 ಇತ್ತು ಬೆಳಗ್ಗೆ, ಇನ್ನೂ ಸಂಜೆ 7:30 ಸ್ಟಾರ್ಟ್ ಆಗುತ್ತೆ. ಸೊ ಯಾರ್ಯಾರಿಗೆ ಅಟೆಂಡ್ ಆಗ್ಲಿಕ್ಕೆ ಆಗ್ತಿರಲಿಲ್ಲ ಇಷ್ಟು ದಿನ, ಅವರೆಲ್ಲರೂ ಕೂಡ ಅಟೆಂಡ್ ಆಗ್ಬೋದು. ಹಾಗೆ ಪ್ಲಸ್ ಕೋರ್ಸ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್, ಅದ್ರ ಬಗ್ಗೆ ಮಾಡ್ತಾ ಇದ್ದಾನೆ. ಸೊ ಅದು ಕಂಟಿನ್ಯೂ ಆಗ್ತಾ ಇದೆ ಸಂಜೆ 6 ಗಂಟೆಗೆ. ಸೊ ಮಂಡೇ ಟು ಫ್ರೈಡೇ ತನಕ ನನ್ನ ಕ್ಲಾಸಸ್ ಇರುತ್ತೆ. ಎಲ್ಲರೂ ಖಂಡಿತವಾಗಿಯೂ, ಯಾರು ಜುಡಿಷರಿ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಆಗ್ತಿದ್ದೀರಿ ಅವರೆಲ್ಲರೂ ಕೂಡ ಜಾಯಿನ್ ಆಗಿ. ನೋಟಿಫಿಕೇಷನ್ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ತುಂಬ ಸ್ಟೇಟ್ಗಳದ್ದು ನೋಟಿಫಿಕೇಷನ್ ವೇಕೆನ್ಸಿ ಕರೀತಾ ಇದ್ದಾರೆ. ನಮ್ಮ ಕರ್ನಾಟಕದ್ದು ಯಾವುದೇ ಸಮಯದಲ್ಲೂ ಬರ್ಬೋದು, ಫೆಬ್ರವರಿಲಿ ಬರ್ಬೋದು, ಮಾರ್ಚಲ್ಲಿ ಬರ್ಬೋದು, ಎಕ್ಸಾಮ್ಸ್ ಮೇ ಜೂನಲ್ಲಿ ಇರ್ಬೋದು. ಸೊ ನಮಗೆ ಗೊತ್ತಿಲ್ಲ, ಆದರೆ ನಾವು ಪ್ರಿಪ್ರೇಷನ್ ಆಗುವಂಥದ್ದು ನಮ್ಮ ಕರ್ತವ್ಯ. ಓಕೆ, ಸೊ ಹೀಗಿರುವಾಗ ಬ್ಯಾಚಸ್ಗಳ ಬಗ್ಗೆ ತಿಳಿಸ್ಕೊಟ್ಟೆ. ಕೇವಲ ಈ ಒಂದು ಬ್ಯಾಚ್ ಅಲ್ಲ, ತುಂಬ ಬ್ಯಾಚಸ್ಗಳಿವೆ. 1 ಇಯರ್ ಬ್ಯಾಚ್ ಇದೆ, 6 ಮಂತ್ಸ್ ಬ್ಯಾಚ್ ಇದೆ. ಆದರೆ ಬೆಸ್ಟಾಗಿ ರ್ಯಾಪಿಡಾಗಿ ನಿಮಗೆ ರಿವಿಷನ್ ಮಾಡಬೇಕು ಹೇಳುವಂಥದ್ದಾದರೆ, ಈ ಒಂದು ರ್ಯಾಪಿಡ್ ರಿವಿಷನ್ ಬ್ಯಾಚ್ ನಿಮಗೆ ಅವೈಲೇಬಲ್ ಇದೆ. ಜನವರಿ 5th ಹೊಸದಾಗಿ ಸ್ಟಾರ್ಟ್ ಆಗ್ತಾ ಇದೆ. ಜಾಯಿನ್ ಆಗಿ ಏನೇ ಡೌಟ್ಸ್ ಇದ್ದರೂ ನನ್ನ ಇಮೇಲ್ಗೆ ಮೇಲ್ ಮಾಡಿ, abhijnalawseries@gmail.com ಅಂತ. ಹಾಗೆ ನನ್ನ ಅನ್ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ ಇದೆ. ಸೊ ಅದರಲ್ಲಿ ನೀವು
ನಂದು ಕೆಲವೊಂದು ನೋಟ್ಸ್ಗಳನ್ನು ಕಳಿಸಿರ್ತೇನೆ, ಕೆಲವೊಂದು ಪೋಲ್ ಕಂಡಕ್ಟ್ ಮಾಡಿರ್ತಾನೆ, ಸೊ ಅದನ್ನು ಅಟೆಂಡ್ ಆಗ್ಬೋದು. ಹಾಗೆ ಅನ್ ಅಕಾಡೆಮಿ ಜುಡಿಷರಿ ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೂ ಕೂಡ ಜಾಯಿನ್ ಆಗ್ಬೋದು. ನೀವು ಸಬ್ಸ್ಕ್ರೈಬ್ ಆದರೆ ಅದರಲ್ಲಿ ರೆಗ್ಯುಲರ್ ಆಗಿ ಹೊಸ ಹೊಸ ನೋಟಿಫಿಕೇಷನ್ಸು ಅಥವಾ ಹೊಸ ಹೊಸ ಕರೆಂಟ್ ಅಫೇರ್ಸು, ಕ್ಲಾಸಸ್, ಲೆಕ್ಚರ್ಸ್ ಇವೆಲ್ಲವೂ ಕೂಡ ನಿಮಗೆ ಲಭ್ಯ ಆಗುತ್ತೆ. ಸೊ ಹೀಗೆ ನನ್ನ ಚಾನಲನ್ನು ಸಪೋರ್ಟ್ ಮಾಡ್ತಾ ಇರಿ. ನಿಮಗೆಲ್ಲರಿಗೂ ಹೊಸ ವರ್ಷದ ಅಂದರೆ 2022 ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲರ ಹಾರೈಕೆ ಈ ವರ್ಷದಲ್ಲಿ ಖಂಡಿತವಾಗಿಯೂ ಪೂರೈಕೆ ಆಗಲಿ ಅಂತ ಆಶಿಸ್ತೇನೆ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.